ಕರ್ನಾಟಕದಿಂದ ಬಿಜೆಪಿಗೆ ಗೇಟ್ ಪಾಸ್ ತೆಲಂಗಾಣದಲ್ಲಿ ಏನಾಗುತ್ತೆ ಬಿಜೆಪಿ ಭವಿಷ್ಯ ಕೇರಳ ಆಂಧ್ರ ತಮಿಳುನಾಡಲ್ಲಿ ಕಮಲದ ಕಥೆಯೇನು ಯಶವಿ ನಮಸ್ಕಾರ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಎಲ್ಲ ಪಿಯ ನಾಯಕರು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಪಿಯ ಕಾರ್ಯಕರ್ತರು ಸೇರಿದಂತೆ ಎಲ್ಲರೂ ಕೂಡ ಕಾಂಗ್ರೆಸ್ ಮುಕ್ತ ಭಾರತ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಎಲ್ಲೋದ್ರು ಕೂಡ ಕ್ಯಾಂಪೇನ್ ಮಾಡ್ತಿದ್ರು ಆದರೆ ಇವತ್ತು ಭಾರತದಲ್ಲಿ ದಕ್ಷಿಣ ಭಾರತ ಮುಕ್ತ ಬಿ ಜೆ ಪಿ ಬಿ ಜೆ ಪಿ ಮುಕ್ತ ದಕ್ಷಿಣ ಭಾರತ ಅನ್ನೋ ಒಂದು ಅಭಿಯಾನ ಶುರುವಾಗಿದೆ ಬಿ ಜೆ ಪಿ ಮುಕ್ತ ದಕ್ಷಿಣ ಭಾರತ ಎಸ್ ಯಾಕೆ ಈ ಅಂದರೆ ದಕ್ಷಿಣ ಭಾರತದ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡುವ ಮುಖಾಂತರ ಬಿ ಜೆ ಪಿ ಇಲ್ಲಿ ಗಟ್ಟಿಯಾಗಿ ನೆಲೆಯೂರುವಂಥ ಪ್ರಯತ್ನವನ್ನು ಮಾಡಿತು ಎರಡು ಸಾವಿರದ ಆರರಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಆಯಿತು ಆಗ ಯಡಿಯೂರಪ್ಪ ಅವರು ಡಿ ಸಿ ಎಮ್ ಆಗಿದ್ರು ಅದಾದಂತಹ ಎರಡು ಸಾವಿರದ ಎಂಟರಲ್ಲಿ ಪೂರ್ಣ ಮೆಜಾರಿಟಿ ಬರದೇ ಇದ್ರು ಕೂಡ ನೂರ ಹತ್ತು ಸ್ಥಾನವನ್ನು ಗಳಿಸಿದ್ದು ಬಿ ಜೆ ಪಿ ಪಕ್ಷೇತರನ್ನು ಸೆಳೆದುಕೊಂಡು ಸರ್ಕಾರ ರಚನೆ ಮಾಡಿದರು ಯಡಿಯೂರಪ್ಪ ಅವರು ಸಿ ಎಮ್ ಆಗಿದ್ದರು ಎರಡು ಸಾವಿರದ ಎಂಟರಿಂದ ಅದಾದಮೇಲೆ ಎರಡು ಸಾವಿರದ ಹದಿಮೂರಲ್ಲಿ ಡಿವೈಡ್ ಆಯಿತು ಪಕ್ಷ ಸಿದ್ದರಾಮಯ್ಯವರು ಸಿ ಎಮ್ ಆದರು ಹದಿನೆಂಟರಲ್ಲಿ ಮತ್ತೆ ಬಿ ಜೆ ಪಿಗೆ ಬಹುದೊಡ್ಡ ಪಕ್ಷವಾಗಿ ಬಂತು ನೂರ್ನಾಲ್ಕು ಸೀಟು ಆದರೆ ಸರ್ಕಾರ ರಚನೆ ಮಾಡೋಕ್ಕಾಗಿಲ್ಲ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರ ರಚನೆ ಮಾಡಿತು ಮತ್ತೆ ಆಪರೇಷನ್ ಕಮಲದಿಂದ ಮತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಇವತ್ತು ಬಿ ಜೆ ಪಿ ಕರ್ನಾಟಕ ಮುಕ್ತ ಆಗಿದೆ ಅಂದರೆ ಹೀನಾಯವಾಗಿ ಸೋಲು ಅನುಭವಿಸದೆ ಕಾಂಗ್ರೆಸ್ ಸುನಾಮಿ ಮುಂದೆ ಬಿ ಜೆ ಪಿ ಮಣ್ಣು ಮುಕ್ಕಿದೆ ಈಗ ಚರ್ಚೆ ಆಗ್ತಿರೋ ವಿಚಾರ ಏನಪ್ಪ ಅಂದರೆ ಕಾಂಗ್ರೆಸ್ ಮುಕ್ತ ಭಾರತ ಅಲ್ಲ ದಕ್ಷಿಣ ಭಾರತ ಮುಕ್ತ ಬಿ ಜೆ ಪಿ ಬಿ ಜೆ ಪಿ ಮುಕ್ತ ದಕ್ಷಿಣ ಭಾರತ ಆಗಿದೆ ಅನ್ನೋ ಒಂದು ಚರ್ಚೆ ಕರ್ನಾಟಕದಲ್ಲಿ ಏನು ದಕ್ಷಿಣ ಭಾರತದ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಪ್ರಾಬಲ್ಯವನ್ನು ಸಾಧಿಸಿದ್ದು ಬಿ ಜೆ ಪಿ ಇವತ್ತು ಅಂತ್ಯ ಆಗ್ತಾ ಇದೆ ಅತ್ಯಂತ ಕಳಪೆ ಪ್ರದರ್ಶನವನ್ನು ಮಾಡಿ ಬಿ ಜೆ ಪಿ ಮಣ್ಣು ಮುಕ್ಕಿದೆ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ ಅದಕ್ಕೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋ ವಿಚಾರ ಏನಪ್ಪ ಅಂದರೆ ದಕ್ಷಿಣ ಭಾರತ ಮುಕ್ತ ಬಿ ಜೆ ಪಿ ಬಿ ಜೆ ಪಿ ಮುಕ್ತ ದಕ್ಷಿಣ ಭಾರತ ಕರ್ನಾಟಕದಲ್ಲಿ ಸೋಲನ್ನು ಅನುಭವಿಸಿದೆ ಬಿ ಜೆ ಪಿ ಸೊ ನೆಲೆಯಿಲ್ಲ ಕರ್ನಾಟಕದಿಂದ ಬಿ ಜೆ ಪಿನ ಓಡಿಸಿ ಅಂತ ಈಗ ಚರ್ಚೆ ಆಗ್ತಿದೆ ಸ್ವತಃ ತಮಿಳ್ನಾಡಿನ ಸಿ ಎಂ ಸ್ಟಾಲಿನ್ ದ್ರಾವಿಡ ಮನಸ್ಸಿಗಿರ್ತಕ್ಕಂಥ ದ್ರಾವಿಡ ಸಹೋದರಿರ್ತಕ್ಕಂಥ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಸೋಲಾಗಿದೆ ಕೋಮುವಾದ ಬಿ ಜೆ ಪಿಗೆ ಸೋಲಾಗಿದೆ ಕರ್ನಾಟಕದ ಜನತೆಗೆ ಅಭಿನಂದನೆಗಳು ಅಂತ ಸ್ಟಾಲಿನ್ ಟ್ವೀಟ್ ಮಾಡಿದರು ನೆನ್ನೆ ಗೆಲುವಿನ ನಂತರ ಇನ್ನು ತಮಿಳ್ನಾಡಿನಲ್ಲಿ ಅದೇ ತಮಿಳುನಾಡಲ್ಲಿ ಈಗ ಡಿ ಎಮ್ ಕೆನೂ ಅಧಿಕಾರದಲ್ಲಿದೆ ಡಿ ಎಮ್ ಕೆ ಮತ್ತು ಕಾಂಗ್ರೆಸ್ ಮೈತ್ರಿಯಿಂದಾಗಿ ಅಲ್ಲಿ ಎ ಡಿ ಎಮ್ ಕೆ ಮತ್ತು ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ಮೈತ್ರಿ ಮಾಡಿಕೊಂಡು ಎ ಡಿ ಎಮ್ ಕೆ ಯನ್ನೇ ಮೀರಿ ಬಿ ಜೆ ಪಿ ಬೆಳೆಯಬಹುದು ಲೆಕ್ಕಾಚಾರ ಇತ್ತು ತಮಿಳ್ನಾಡಲ್ಲಿ ಅಣ್ಣಾಮಲಾಯಿ ಕರ್ನಾಟಕದಲ್ಲಿನ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಆಗಿದ್ದರು ಅದನ್ನು ನಿವೃತ್ತಿಯನ್ನು ಪಡೆದು ತಮಿಳ್ನಾಡಿನ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ ಚುನಾವಣೆಯಲ್ಲಿ ಸೋತಿದ್ದರು ಬಟ್ ಪಕ್ಷವನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ಅಣ್ಣಮ್ಮಲೆ ಸಾಕಷ್ಟು ಕಾರ್ಯವನ್ನು ಇದ್ದಾರೆ ಸೊ ತಮಿಳ್ನಾಡಲ್ಲೂ ಕೂಡ ಬಿ ಜೆ ಪಿ ಬೇರಿರೋದಕ್ಕೆ ಬಿಡಲ್ಲ ಅನ್ನೋದು ಡಿ ಎಮ್ ಕೆ ಮತ್ತು ಅಲ್ಲಿನ ಜನರ ವಾದ ಸೊ ತಮಿಳ್ನಾಡಲ್ಲೂ ಕೂಡ ಸಹ ಕಷ್ಟ ಆಗಿದೆ ಬಿ ಜೆ ಪಿಗೆ ಅಲ್ಲಿ ಜಯವನ್ನು ಗಳಿಸೋದಕ್ಕೆ ಅಥವಾ ಬೇರನ್ನು ಊರೋದಕ್ಕೆ ಇನ್ನು ಪಕ್ಕದ ರಾಜ್ಯಗಳು ತೆಲಂಗಾಣ ಮತ್ತು ಆಂಧ್ರ ಆಂಧ್ರದಲ್ಲೂ ಕೂಡ ಪ್ರಾದೇಶಿಕ ಪಕ್ಷಗಳ ಕಾರಬಾರ್ ನಡೀತಾ ಇದೆ ಜಗನ್ ಪಾರ್ಟಿ ಟಿ ಡಿ ಪಿ ಜೊತೆಗೆ ನಟ ಪವನ್ ಕಲ್ಯಾಣ್ ಪಕ್ಷ ಸೊ ಬಿ ಜೆ ಪಿ ಕೂಡ ನಾನು ಟ್ರೈ ಮಾಡಬಹುದು ಅನ್ನೋ ಇದೆ ಬಟ್ ನೆಲೆ ಸಾಧ್ಯ ಸಾಧ್ಯ ಆಗ್ತಾಯಿಲ್ಲ ಸದ್ಯಕ್ಕೆ ಮುಂದಿನ ಚುನಾವಣೆ ಕೂಡ ಆಗಲ್ಲ ಅನ್ನೋ ಒಂದು ಅಭಿಪ್ರಾಯ ಇದೆ ಇನ್ನು ತೆಲಂಗಾಣದಲ್ಲಿ ಹೇಗಾದರೂ ಮಾಡಿ ಕೆ ಸಿ ಆರ್ ಅವರ ಪ ಪಕ್ಷ ಏನು ಟಿ ಆರ್ ಎಸ್ ಹೋಗಿ ಬಿ ಆರ್ ಎಸ್ ಆಗಿದೆ ಈಗ ರಾಷ್ಟ್ರ ಮಟ್ಟದಲ್ಲಿ ನಾನು ಪಕ್ಷ ಕಟ್ತೀನಿ ನೆಕ್ಸ್ಟ್ ಪ್ರಧಾನಿ ಆಗ್ತೀನಿ ಅಂತ ಕಾಣ್ತಿದ್ರೆ ಕೆ ಚಂದ್ರಶೇಖರ್ ರಾವ್ ಅಲ್ಲೂ ಕೂಡ ಬಿ ಜೆ ಪಿ ಸಾಕಷ್ಟು ಟ್ರೈ ಮಾಡ್ತಾ ಇದೆ ಗೆಲ್ಲಬೇಕು ಅಂತ ಒಂದು ರೀತಿ ಟಿ ಆರ್ ಎಸ್ಗೆ ಅತಿ ದೊಡ್ಡ ಕಾಂಪಿಟೇಷನ್ ಆಗಿ ಬಿ ಜೆ ಪಿನೇ ಇದೆ ಅಲ್ಲಿ ಟಿ ಡಿ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಅದಕ್ಕಿಂತ ಹೆಚ್ಚಿನ ಪ್ರತಿಪಕ್ಷ ನಾಯಕ ಸ್ಥಾನವನ್ನು ಬಿ ಜೆ ಪಿ ಪಡ್ಕೊಂಡಿದೆ ಟಿ ಆರ್ ಎಸ್ ತೆಲಂಗಾಣದಲ್ಲಿ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಗೆಲುವು ಮುಂದೆ ಮುಂಬರುವ ಚುನಾವಣೆ ಅಂತೇಳಿ ತೆಲಂಗಾಣದ ವಿಧಾನಸಭಾ ಚುನಾವಣೆ ಇದೆ ಅಲ್ಲೂ ಕೂಡ ಕಾಂಗ್ರೆಸ್ಗೆ ಬಹುದೊಡ್ಡ ಅಸ್ತ್ರ ಆಗ್ಬೋದು ಪಾಸಿಟಿವ್ ಆಗ್ಬೋದು ರೇವಂತ್ ರೆಡ್ಡಿ ಅಲ್ಲಿ ತೆಲಂಗಾಣದ ಕಾಂಗ್ರೆಸ್ನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ರೀತಿಯೇ ಸಂಘಟನಾ ಚತುರ್ರು ಕೂಡ ಹೌದು ಅವ್ರ ಮೇಲೆ ಸಾಕಷ್ಟು ಕೇಸ್ಗಳಿದ್ದವು ಕೂಡ ಜೈಲಿಗೆ ಹೋಗಿ ಬಂದವರು ಆದರೂ ಕೂಡ ಪಕ್ಷವನ್ನು ಕಟ್ತೀನಿ ಅಂತ ದೃಢವಾಗಿ ನಿಂತಿದ್ದಾರೆ ರೇವಂತ್ ರೆಡ್ಡಿ ಕಾಂಗ್ರೆಸ್ನಿಂದ ಸೊ ಕರ್ನಾಟಕದಲ್ಲಿ ಬಿ ಜೆ ಪಿಯ ಸೋಲು ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಈ ಮೂರು ರಾಜ್ಯಗಳಿಗೆ ಒಂದು ರೀತಿ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಅಂದರೆ ಬಿ ಜೆ ಪಿಗೆ ನೆಲೆಯನ್ನು ಕಳೆದುಕೊಳ್ಳುವಂಥ ಭೀತಿ ಎದುರಾಗಿದೆ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಗೆ ನೆಲೆ ಇದೆ ಅಂತಲ್ಲ ತಮಿಳುನಾಡಲ್ಲಿ ನೆಲೆ ಇರೋದಕ್ಕೆ ಟ್ರೈ ಮಾಡ್ತಿದ್ರು ಬಟ್ ಕರ್ನಾಟಕದ ಸೋಲು ಒಂದು ರೀತಿ ನಿರಾಸೆ ಆಂಧ್ರದಲ್ಲೂ ಕೂಡ ನಿರಾಸೆ ತೆಲಂಗಾಣದಲ್ಲಿ ಕಾಂಗ್ರೆಸ್ಗೆ ಜೀವ ಬರೋದರಿಂದ ಜಾಸ್ತಿ ಅವಾಗ ಕಾಂಗ್ರೆಸ್ ವರ್ಸಸ್ ತೆಲಂಗಾಣದಲ್ಲಿ ಟಿ ಆರ್ ಎಸ್ ಫೈಟ್ ಆಗ್ಬೋದು ಬಿ ಜೆ ಪಿ ನಿರಾಸೆಗೆ ನಿರಾಸೆ ಆಗ್ಬೋದು ಬಿ ಜೆ ಪಿಗ ಲೆಕ್ಕಾಚಾರ ಇನ್ನು ಕೇರಳ ಕೇರಳದಲ್ಲಿ ಆಬ್ವಿಯಸ್ಲಿ ಬಿ ಜೆ ಪಿ ಹಿಂದಿನೇ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರೈ ಮಾಡಿತ್ತು ಅಲ್ಲಿ ಶಬರಿಮಲೆ ವಿಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರವನ್ನು ಇಟ್ಕೊಂಡು ಹಿಂದಿತ್ತು ವಿಚಾರನ ಇಟ್ಕೊಂಡು ಟ್ರೈ ಮಾಡಿತ್ತು ಬಿ ಜೆ ಪಿ ಬಟ್ ಲಾಸ್ಟ್ ಚುನಾವಣೆಯಲ್ಲಿ ಆಗಲಿಲ್ಲ ಅಲ್ಲಿ ಯು ಎಲ್ ಡಿ ಎಫ್ ಎಲ್ ಡಿ ಯು ಎಲ್ ಡಿ ಎಫ್ ಯು ಎಲ್ ಡಿ ಕಾಂಗ್ರೆಸ್ಸು ಹೀಗೆ ಎಡಪಕ್ಷಗಳು ಎಲ್ಲವೂ ಕೂಡ ಒಟ್ಟಾಗಿ ಬಿ ಜೆ ಪಿಯನ್ನು ಎದುರಿಸಿ ಸೋಲಿಸಿದ್ದು ಸೊ ಕೇರಳದಲ್ಲಿಲ್ಲ ತಮಿಳುನಾಡಲ್ಲಿಲ್ಲ ಆಂಧ್ರದಲ್ಲಿಲ್ಲ ತೆಲಂಗಾಣದಲ್ಲಿಲ್ಲ ಕರ್ನಾಟಕದಲ್ಲೂ ಇಲ್ಲ ಐದು ರಾಜ್ಯಗಳಲ್ಲಿ ಬಿ ಜೆ ಪಿ ಜಿ ಅಧಿಕಾರದಲ್ಲಿ ಎಲ್ಲೂ ಇಲ್ಲ ಸೊ ಹಾಗಾದರೆ ಬಿ ಜೆ ಪಿ ಎಲ್ಲಿದೆ ಅಂತ ಈಗ ಪ್ರಶ್ನೆ ಬರ್ತಾ ಇದೆ ಪಾಂಡಿಚೇರಿಯಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಬಟ್ ಗೆದ್ದಿರೋದು ಐದರಿಂದ ಆರು ಕ್ಷ ಕ್ಷೇತ್ರ ಮಾತ್ರ ಅದೇನು ದೊಡ್ಡ ಮೊತ್ತದ ಲೆಕ್ಕಾಚಾರ ಇಲ್ಲ ಅನ್ನೋ ಲೆಕ್ಕಾಚಾರ ಮುಂಬರುವ ಚುನಾವಣೆ ಮಹಾರಾಷ್ಟ್ರದಲ್ಲೂ ಕೂಡ ಬಿ ಜೆ ಪಿಗೆ ಟಫ್ ಆಗಬಹುದು ಅನ್ನೋ ಲೆಕ್ಕಾಚಾರ ಹೀಗೆ ಕ್ಯಾಲ್ಕುಲೇಷನ್ ಆಗ್ತಾ ಹೋದರೆ ಬಿ ಜೆ ಪಿ ಮುಕ್ತ ದಕ್ಷಿಣ ಭಾರತ ಆಗಿದೆ ಅನ್ನೋ ಒಂದು ಚರ್ಚೆ ಆಗಿದೆ ಮುಂದೆ ಭಾರತದಲ್ಲೂ ಕೂಡ ಇದೇ ರೀತಿ ಮುಂದುವರೆದ್ರೆ ಬಿ ಜೆ ಪಿ ಕೇವಲ ಅಜೆಂಡಾವನ್ನ ಇಟ್ಕೊಂಡು ಅಭಿವೃದ್ಧಿ ಮಾಡ್ದೇನೆ ಹಿಂದುತ್ವ ಬೇರೆ ಬೇರೆ ಅಜೆಂಡ ಇಟ್ಕೊಂಡು ಹೋದರೆ ಬಿ ಜೆ ಪಿ ಮುಕ್ತ ಭಾರತ ಆಗುತ್ತೆ ಅನ್ನೋ ಕೂಡ ಚರ್ಚೆ ಕೂಡ ಆಗ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡೋಣ ಬಿ ಜೆ ಪಿ ಮುಂದೆ ಏನು ಮಾಡುತ್ತೆ ಅಂತ ಒಟ್ಟಿನಲ್ಲಿ ಈಗ ಬಿ ಜೆ ಪಿ ಮುಕ್ತ ದಕ್ಷಿಣ ಭಾರತ ಆಗಿದೆ ನೋ ಡೌಟ್ ಸೊ ನಿಮ್ಮ ಪ್ರಕಾರ ಬಿ ಜೆ ಪಿಗೆ ಮತ್ತೆ ಚಾನ್ಸ್ ಸಿಗುತ್ತಾ ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಏನಾಗ್ಬೋದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ